ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಜಾವಾ ಮೋಟಾರ್ ಸೈಕಲ್ಸ್ ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿರುವ ತನ್ನ ಜಾವಾ 42 ಹಾಗೂ ಪೆರಾಕ್ ಬೈಕುಗಳ ಬೆಲೆಯನ್ನು ಹೆಚ್ಚಿಸಿದೆ. ಈ ಎಲ್ಲಾ ಮಾದರಿಗಳ ಬೆಲೆಯನ್ನು 2,897 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದೆ. ಉತ್ಪಾದನಾ ವೆಚ್ಚವು ಹೆಚ್ಚಾದ ಕಾರಣಕ್ಕೆ ಈ ಬೈಕುಗಳ ಬೆಲೆಯನ್ನು ಹೆಚ್ಚಿಸಲಾಗಿದೆ ಎಂದು ಜಾವಾ ಮೋಟಾರ್ ಸೈಕಲ್ಸ್ ಕಂಪನಿಯು ಹೇಳಿಕೊಂಡಿದೆ. ಬೆಲೆ ಏರಿಕೆಯ ನಂತರ ಜಾವಾ 42 ಬೈಕಿನ ಸಿಂಗಲ್ ಚಾನೆಲ್ ABS ಬೈಕಿನ ಆರಂಭಿಕ ಬೆಲೆ 1,63,000 ರೂಪಾಯಿಗಳಾದರೆ, ಡ್ಯುಯಲ್ ಚಾನೆಲ್ ABS ಮಾದರಿಯ ಬೆಲೆ 1,72,000 ರೂಪಾಯಿಗಳಾಗಿದೆ. ಜಾವಾ 42 ಬೈಕ್ ಅನ್ನು ನೆಬ್ಯುಲಾ ಬ್ಲೂ ಗ್ಲೋಸಿ, ಸ್ಟಾರ್ಲೈಟ್ ಬ್ಲೂ ಮ್ಯಾಟ್ ಸೇರಿದಂತೆ ಹಲವಾರು ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಲೂಮೋಸ್ ಲೈನ್ ಮ್ಯಾಟ್ ಬಣ್ಣದ ಬೈಕಿನ ಬೆಲೆಯನ್ನು 3,864 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದೆ. ಇನ್ನು ಟಾಪ್ ಎಂಡ್ ಕಾಮೆಟ್ರಿಕ್ ಗ್ಲೋಸಿ, ಗ್ಯಾಲಸ್ಟಿಕ್ ಗ್ರೀನ್ ಮ್ಯಾಟ್ ಹಾಗೂ ನೆಬ್ಯುಲಾ ಬ್ಲೂ ಗ್ಲೋಸಿ ಬಣ್ಣದ ಬೈಕುಗಳ ಬೆಲೆಯನ್ನು 4,982 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದೆ. ಇನ್ನು ಬೆಲೆ ಏರಿಕೆಯ ನಂತರ ಜಾವಾ 300 ಸಿಂಗಲ್ ABS ಬೈಕಿನ ಆರಂಭಿಕ ಬೆಲೆ 1,76,000 ರೂಪಾಯಿಗಳಾದರೆ, ಡ್ಯುಯಲ್ ಚಾನೆಲ್ ABS ಮಾದರಿಯ ಬೆಲೆ 1,85,000 ರೂಪಾಯಿಗಳಾಗಿದೆ. ಜಾವಾ 300 ಬೈಕ್ ಅನ್ನು ಬ್ಲಾಕ್, ಗ್ರೇ ಹಾಗೂ ಮೆರೂನ್ ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಮೆರೂನ್ ಬಣ್ಣವನ್ನು ಹೊಂದಿರುವ ಬೈಕಿನ ಬೆಲೆ ಇತರ ಎರಡು ಬಣ್ಣದ ಬೈಕುಗಳಿಗೆ ಹೋಲಿಸಿದರೆ 1,064 ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಜಾವಾ ಕಂಪನಿಯು ಬಾಬರ್ ಶೈಲಿಯ ಪೆರಾಕ್ ಬೈಕ್ ಅನ್ನು ಒಂದು ಮಾದರಿ ಹಾಗೂ ಒಂದು ಬಣ್ಣದಲ್ಲಿ ಮಾತ್ರ ಮಾರಾಟ ಮಾಡುತ್ತದೆ. ಬೆಲೆ ಏರಿಕೆಯ ನಂತರ ಈ ಬೈಕಿನ ಆರಂಭಿಕ ಬೆಲೆ ದೆಹಲಿಯ ಎಕ್ಸ್ಪೋರ್ಟ್ ದರದಂತೆ 1,97,000 ರೂಪಾಯಿಗಳಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.